Hi friends, welcome back to my channel. Nan Shruti. Ivat nan nimge body polishing adralu natural aagi hege anta tilistini. Neevu nodirbodu idu sanekallu aage adu kasturi arshanad kombu rakta chandana aage gandhadu ivella grandhi angadili sigutte ee mooru ಬಾಡಿ ಪಾಲಿಶಿಂಗಿಗೆ ಹೆಲ್ಪ್ ಮಾಡುತ್ತೆ, ಹಾಗೆ ಬಾಡಿ ಲೈಟ್ನಿಂಗ್ ಮತ್ತು ಬ್ರೈಟ್ನಿಂಗ್ ಏಜೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಈ ಮೂರನ್ನು ಚೆನ್ನಾಗಿ ಈ ಥರ ತೇಯ್ದು ಮುಖಕ್ಕೆ ಕೈ ಕಾಲಿಗೆ ಹಚ್ಚೋದ್ರಿಂದ, ಹಚ್ಚಿ ಒಂದು ಗಂಟೆ ಬಿಟ್ಟು ತೊಳೆಯೋದ್ರಿಂದ ಸನ್ ಟ್ಯಾನು ರಿಂಕಲ್ಲು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಸೊ ಯಾವುದೇ ಭಯ ಇಲ್ದಲೇ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಒಂದು ವಾರ ಎರಡು ವಾರದಲ್ಲೇ ನಿಮಗೆ ರಿಸಲ್ಟ್ ನೋಡ್ಬೋದು, ಅದರಲ್ಲೂ ಪರ್ಮನೆಂಟ್ ರಿಸಲ್ಟ್ ನೋಡ್ಬೋದು. ನಮ್ಮ ಮನೆಯಲ್ಲಿ ಕೆಲವು ಗಿಡಗಳಿಗೆ ಮಾತ್ರ ದಿನಾಲೂ ನೀರು ಹಾಕಲೇಬೇಕು. ದಿನದಲ್ಲಿ ಒಂದು ಸಾರಿ, ಅದರಲ್ಲೂ ನಾನು ಬೆಳಗ್ಗೆ ಟೈಮೇ ಹಾಕ್ತೀನಿ. ಬಿಳದಲೆ ಗಿಡ ಹಾಗೆ ದಾಸವಾಳ ಗಿಡಗಳಿಗೆ ಹಾಕಲೇಬೇಕು ದಿನ ನೀರು, ಯಾಕೆಂದರೆ ಇನ್ನು ಚಿಕ್ಕ ಚಿಕ್ಕ ಗಿಡಗಳು ಎರಡು ವಾರ ಆಗಿದೆ ಅಷ್ಟೇ. ಈ ದಾಸವಾಳ ಗಿಡಗಳನ್ನ ಹಾಕಿ ಕೆಲವೊಂದು ತಿಂಗಳಾಗಿದೆ. ಸೊ ಅದಕ್ಕೆ ಡೈಲಿ ನೀರು ಹಾಕಿ ಹಾಕ್ತೀವಿ. ನೀವೇ ನೋಡ್ಬೋದು ಚಿಕ್ಕ ಚಿಕ್ಕದಾಗಿನ್ನ ಚಿಗುರು ಬಂದಿದೆಯಲ್ಲ, ಅವೆಲ್ಲ ಹಾಕಿ ಇನ್ನು ಎರಡು ವಾರ ಆಗಿದೆ ಅಷ್ಟೇ. ನಮ್ಮ ಮನೆಯಲ್ಲಿ ಇರೋ ದೊಡ್ಡ ದೊಡ್ಡ ದಾಸವಾಳ ಗಿಡದಿಂದ ಇವು ಕಸಿ ಮಾಡಿರೋ ಗಿಡಗಳು. ನಮ್ಮ ಮನೆಯಲ್ಲಿ ಎಲ್ಲ ಥರದ್ದು ದಾಸವಾಳ ಗಿಡಗಳಿದ್ದಾವೆ. ಬ್ಲೂ ಕಲರ್ ಇದೆ, ರೆಡ್ ಕಲರಲ್ಲಿ ಟೂ ಟೈಪ್ಸ್ ಇದೆ, ವೈಟ್ ಇದೆ, ಪಿಂಕಲ್ಲು ಎರಡು ಥರದ್ದಿದೆ, ಆರೆಂಜ್ ಇದೆ. ಹೀಗೆ ನಮ್ಮನೇಲಿರೋ ದಾಸವಾಳ ಗಿಡದಿಂದನೇ ಇವನ್ನ ಕಸಿ ಮಾಡಿರೋದು. ಇದು ಸೂಜ್ ಮಲ್ಲಿಗೆ ಗಿಡ, ಹದಿನಾಲ್ಕು ಎರಡು ಮೂರು ವಾರ ಆಗಿದೆ. ಇದು ಬೇವಿನ ಗಿಡ ಹಾಕಿದ್ದೀವಿ, ಎಲ್ಲರೂ ರೋಡ್ ಸೈಡಲ್ಲಿ ಹಾಕೋಣ ಅಂತ. ದೊಡ್ಡದಾದಮೇಲೆ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಹಾಕಬೇಕು. ದೊಡ್ಡದಾಗಿರೋದು ಅಲೆ ಒಂದು ತಿಂಗಳಾಗಿದೆ ಇವನ್ನ ಹಾಕಿ, ಪುಟ್ ಪುಟ್ ಗಿಡಗಳು ಒಂದು ಎರಡು ವಾರ ಆಗಿದೆ ಅಷ್ಟೇ. ಇದು ಬ್ಲೂ ಕಲರ್ ದಾಸವಾಳ ಗಿಡ, ಸ್ವಲ್ಪ ಏನೋ ಹುಳ ಆಗುತ್ತೆ ಅಂತ ಸಪ್ರೇಟ್ ಆಗಿ ಇಟ್ಟಿದ್ದೀನಿ, ಬೇರೆ ಗಿಡಕ್ಕೂ ಹರಡುತ್ತೆ ಅಂತ. ಇದು ಸೇವಂತಿಗೆ ಗಿಡ, ಹಾಕಿ ಒಂದು ಹದಿನೈದು ದಿನ ಆಗಿದೆ, ಅಲೆ ಹೂವು ಬಿಟ್ಬಿಟ್ಟಿದೆ. ಕೆಲವು ಗಿಡದಲ್ಲಿ ಅಲೆ ಮೊಗ್ಗಾಗಿದೆ. ಹದಿನೈದು ದಿನಕ್ಕೆ ಹೂವು ಬಿಟ್ಟಿದೆ, ನೋಡಿ. ಬೇರೆ ಗಿಡದಲ್ಲೂ ಅಲೆ ಮೊಗ್ಗಾಗಿದೆ. ದೊಪ್ಪತ್ರೆ ಇವಕ್ಕೆಲ್ಲ ಡೈಲಿ ನೀರು ಹಾಕಲೇಬೇಕು. ಒಂದಲ್ಗ ಇನ್ನೂ ಹೊಸ್ದಾಗ ಹಾಕಿರೋದು, ಚಿಗುರುತ್ತಾ ಇದೆ. ನಮ್ಮ ಮನೆ ಸುತ್ತ ಫುಲ್ ಗಿಡಗಳೇ. ಎಲ್ಲ ಗಿಡಕ್ಕೂ ಏನು ದಿನ ನೀರು ಹಾಕಲ್ಲ, ಕೆಲವು ಮಾತ್ರ. ಆಚೆಯಿಂದ ನೋಡಿದ್ರೆ ನಮ್ಮ ಮನೆಯೇ ಕಾಣಿಸಲ್ಲ, ಫುಲ್ ಗಿಡಗಳೇ. ಇವಕ್ಕೆಲ್ಲ ಏನು ಡೈಲಿ ನೀರು ಹಾಕಲ್ಲ, ಇವೆಲ್ಲ ದಾಸವಾಳದ ಗಿಡಗಳು. ಲಕ್ಲಿ ಪತ್ರೆ ಮರ ಅದು, ಪೇಪರ್ ಹೂವು ಅಥವಾ ಬಂಗ್ಲೆ ಹೂವು ಅಂತಾರಲ್ಲ ಅದರದ್ದು ನೋಡಿ. ನಮ್ಮ
ಮನೆ ಸುತ್ತ ಫುಲ್ ಗಿಡಗಳೇ. ದಿನ ಬೆಳಗ್ಗೆ ನಾನು ಮಾಡೋ ಫಸ್ಟ್ ಕೆಲಸ ಅಂದರೆ ಗಿಡಗಳಿಗೆ ನೀರು ಹಾಕೋದು. ನೋಡಿ ಮನೆ ಮುಂದೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬಳ್ಳಿ ಕಾಂಪೌಂಡ್ ಮೇಲೆ ಹಬ್ಸಿದ್ದೀವಿ. ನನ್ನ ಗಾಡಿದು ಸೈಲೆನ್ಸರ್ ಮೇಲ್ಗಡೆ ಗಾರ್ಡ್ ಹೋಗಿತ್ತು, ಹಂಗೆ ಹೋಗಿ ಇವತ್ತು ಗಾರ್ಡ್ನ ಹಾಕಿಸ್ಕೊಂಡು ಬಂದಿದ್ದೀವಿ. ಇದು ಲೋಗೋ ಯಮಹಾದು. ಆ ಲೋಗೋ ಇರೋದಕ್ಕೆ ಬಿಡಲ್ಲ, ಗಾಡಿ ಎಲ್ಲರೂ ನಿಲ್ಲಿಸಿರಲಿ ಆ ಲೋಗೋ ಕಿತ್ಕೊಂಡು ಹೋಗ್ತಾರೆ. ಅದೇನಕ್ಕೆ ಯೂಸ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಶೋರೂಮಿಗೆ ಬಿಟ್ಟಿದ್ರಿಂದ ಕ್ಲೀನಾಗಿ ಹಳೆ ಸ್ಟಿಕ್ಕರ್ನೆಲ್ಲ ತೆಗೆದು ಹೊಸದಾಗಿ ಹಾಕಿದ್ರು. ಅವ್ರು ತೆಗಿಯೋಕ್ಕೆ ತುಂಬ ಟೈಮ್ ತೊಗೊಂಡ್ರು, ಆದರೆ ತೊಗೊಂಡು ಹೋಗೋರು ಅದು ಎಷ್ಟು ಜಲ್ದಿ ತೊಗೊಂಡು ಹೋಗಿ ಕಿತ್ಕೊಂಡು ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಬಿಲ್ಲಿಂಗ್ ಲೇಟ್ ಆಯಿತು, ಸೊ ಬಿಲ್ ಮಾಡೋ ತನಕ ಶೋರೂಮಲ್ಲಿ ಯಾವುದೆಲ್ಲ ಹೊಸ ಗಾಡಿಗಳು ಬಂದಿದೆ ಅಂತ ನೋಡಿದ್ವಿ. ನಾವು ಗಾಡಿಗಳೆಲ್ಲ ನೋಡೋ ಅಷ್ಟೊತ್ತಿಗೆ ಬಿಲ್ಲಿಂಗು ಆಯಿತು. ಒಳ್ಳೊಳ್ಳೆ ಗಾಡಿಗಳು ಬಂದಿದೆ. ಇಲ್ಲಿಂದ ಹಾಗೆ ಮನೆಗೆ ಹೊರಟ್ವಿ. ಮನೆಗೆ ಹೋಗುವಷ್ಟೊತ್ತಿಗೆ ಅಕ್ಕ ಭಾವ ಮಕ್ಕಳೆಲ್ಲ ಬಂದಿದ್ರು. ಮಕ್ಕಳಂತೂ ಫುಲ್ ಬ್ಯುಸಿ ಟಬ್ಬು ಮತ್ತು ಗುಂಡಿ ಜೊತೆ ಆಟಾಡೋದ್ರಲ್ಲಿ. ಟಬ್ಬುಗೂ ಡೈಲಿ ಮನೇಲಿ ಯಾರು ಆಟಾಡ್ಸೋರು ಇರೋದಿಲ್ಲ, ಸೊ ಮಕ್ಕಳು ಬಂದರೆ ಅವನಿಗೆ ತುಂಬ ಖುಷಿ ಆಗುತ್ತೆ. ಹೋಗೋವರೆಗೂ ಬರೀ ಟಬ್ಬು ಜೊತೆ ಆಟಾಡಿದ್ದೆ ಅವರು. ಅದರಲ್ಲೂ ನಮ್ಮ ಅಕ್ಕನ ಮಗಳು ಚಿಕ್ಕವಳು, ಅವಳು ಏನು ಮಾತಾಡ್ತಾಳೆ ಅವಳಿಗೆ ಗೊತ್ತಾಗಬೇಕು, ಆದರೂ ಕೇಳಿಸ್ಕೊಳ್ಳೋಕೆ ತುಂಬ ಸ್ವೀಟ್ ಆಗಿರುತ್ತೆ. ಇವತ್ತಿಗೆ ನಾನು ಇಲ್ಲಿಗೆ ನಾನು ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.